ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ತಿಂಗಳ 26ರಿಂದ ಅನಿರ್ದಿಷ್ಟ ಹೋರಾಟ ನಡೆಸುವುದಾಗಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ರಾಜ್ಯ ಮುಖಂಡರಾದ ಮಾಲಿನಿ ಮೆಸ್ತಾ ಹೇಳಿದರು. ಬಿಸಿ ಊಟ ನೌಕರರಿಗೆ ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇದೇ ತಿಂಗಳ 26ರಿಂದ ಅನಿರ್ದಿಷ್ಟ ಹೋರಾಟ ನಡೆಸಲಾಗುವುದೆಂದು ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾಲಿನಿ ಮೆಸ್ತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಿಸಿ ಊಟ ನೌಕರರನ್ನು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸುವುದು, ಬಿಸಿ ಊಟ ನೌಕರರಿಗೆ ಎಲ್ಐಸಿ ಆಧಾರಿತ ನಿವೃತ್ತಿ ವೇತನ ಸೌಲಭ್ಯ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದರು. ಇನ್ನು ಈ ಪ್ರತಿಭಟನೆಗೆ ರಾಜ್ಯಾದ್ಯಂತ 15,000ಕ್ಕೂ ಹೆಚ್ಚು ನೌಕರರು ಆಗಮಿಸಲಿದ್ದು ಪೊಲೀಸರು ಎಷ್ಟೇ ವಿರೋಧ ಇದ್ದರೂ ಅದಕ್ಕೆ ಜಗ್ಗದೆ ಪ್ರತಿಭಟನೆ ನಡೆಸುವುದಾಗಿ ಮಾಲಿನಿ ಮೆಸ್ತ ಹೇಳಿದರು. ಶಾಲೆಗಳಲ್ಲಿ ಅಡುಗೆ ಸಿಬ್ಬಂದಿಗೆ ವಿನಾಕಾರಣ ಕಿರುಕುಳ ನೀಡುವುದಲ್ಲದೆ ಅಕ್ಕಿ ಬೇಳೆಯಲ್ಲಿ ಹುಳುಗಳು ಇದ್ದರೂ ಅದನ್ನೇ ಮಾಡಬೇಕೆಂದು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರುಗಳು ಪಟ್ಟು ಹಿಡಿಯುತ್ತಾರೆ. ಇದರಿಂದಾಗಿ ತಾವು ಅಸಹಾಯಕರಾಗಿದ್ದೇವೆಂದು ಕೆಲ ನೌಕರರು ದೂರಿದರು. ಶಾಲೆಗಳಲ್ಲಿ ಹೆಚ್ಚುವರಿಯಾಗಿ ಕೆಲಸ ಮಾಡಿಸುತ್ತಿದ್ದು ಇದನ್ನು ಪ್ರಶ್ನಿಸಿದರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕುತ್ತಿದ್ದಾರೆಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಜಾಸ್ತಿ ಮಾಡಬೇಕು, ಕನಿಷ್ಠ 5,000 ರೂಪಾಯಿಗಾದರೂ ಜಾಸ್ತಿಯನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ, ಹಾಗೆಯೇ ತುಂಬ ಜನ ಸುಮಾರು 90% ನಿವೃತ್ತಿ ಅಂಚಿಗೆ ಹತ್ತಿರ ಬಂದಿದ್ದಾರೆ. ಇವರ ಏಜ್ ಲಿಮಿಟ್ 60 ವರ್ಷ 55 ವರ್ಷ ಒಳಗೆ ಬಂದಿದ್ದಾರೆ. ಆದರೆ ಇವರು ವಾಪಸ್ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಇವರಿಗೆ ಖಾಲಿ ಕೈಯಲ್ಲಿ ಹೋಗುವಂಥ ಪರಿಸ್ಥಿತಿ ಇದೆ. ಏನಾದರೂ ಅವರಿಗೆ ಪೆನ್ಷನ್ ಅನ್ನುವಂಥ ರೀತಿಯಲ್ಲಿ ಕೊಡಬೇಕು ಸರ್ಕಾರ, ಮತ್ತು ಅವರು ಮನೆಗೆ ವಾಪಸ್ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಬದುಕಲಿಕ್ಕೆ ಅಥವಾ ಏನಾದ್ರು ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ಬಹಳ ಪ್ರಮುಖವಾದಂತಹ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಶಾಲೆಗಳಲ್ಲಿ ಇವತ್ತು ಬಿಸಿ ಊಟದ ಜೊತೆಗೆ ಇತರೆ ಕೆಲಸಗಳನ್ನು ಈ ನೌಕರರೇ ಮಾಡ್ತಾ ಇದ್ದಾರೆ. ಶಾಲಾ ಕೈದೋಟದ ಕೆಲಸ ಇರ್ಬೋದು, ಶಾಲಾ ಟಾಯ್ಲೆಟ್ಗಳನ್ನು ತೊಳೆಯೋದಿರ್ಬೋದು, ಕಸ ಗುಡಿಸೋದಿರ್ಬೋದು, ಅಥವಾ ಇತರೆ ಕೆಲಸಗಳನ್ನು ಕೂಡ ಈ ನೌಕರರೇ ಮಾಡ್ತಾ ಇದ್ದಾರೆ. ಇದನ್ನು ಎಕ್ಸ್ಟ್ರಾ ಯಾವುದೇ ರೀತಿಯ ವೇತನವನ್ನು ಇವರಿಗೆ ಕೊಡ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಕೇಳಿದ್ರೆ ಇವ್ರ ಹತ್ರ ನೀವು ಮಾಡಿಸ್ಕೊಳ್ಳಿಕ್ಕೆ ಅಭ್ಯಂತರ ಏನೂ ಇಲ್ಲ. ಆದರೆ ಇವರನ್ನ ಡಿ ಗ್ರೂಪ್ ಎಂಪ್ಲಾಯ್ ಅಂತ ಹೇಳಿ ನೀವು ಆ ಥರದಲ್ಲಿ ರೆಕಗ್ನೈಸ್ ಮಾಡಿ ಒಂದು ಒಳ್ಳೆಯ ಸಂಬಳವನ್ನು ಕೊಟ್ಟರೆ ಈ ಕೆಲಸ ಇದೇ ಹೆಣ್ಮಕ್ಳೇ ಮಾಡ್ತಾರೆ ಅನ್ನೋದು ಸರ್ಕಾರಕ್ಕೆ ಒತ್ತಡವನ್ನು ಹಾಕಲಿಕ್ಕೆ ಆಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ರೀತಿಯ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟು ಹೋರಾಟಕ್ಕೆ ಹೋಗ್ತೀವಿ. ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದರೆ ನಮ್ಮ ಹೋರಾಟ ಕಂಟಿನ್ಯೂ ಆಗಿ ಅದು ಎಷ್ಟು ದಿವಸ ಸರ್ಕಾರ ಮಾತುಕತೆಗೆ ಕರೆಯುತ್ತೋ ಅಲ್ಲಿವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ಮುಂದಕ್ಕೆ ಒಯ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಮಾಲಿನಿ ಮೆಸ್ತ ಅಂತ, ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸಂಘಟನಾ ಕಾರ್ಯದರ್ಶಿ ಕೆಂಚಮ್ಮ, ಪ್ರಧಾನ ಕಾರ್ಯದರ್ಶಿ ಗಿರಿಜಾ, ಪಾವಗಡದ ಸಿದ್ದಮ್ಮ, ಸವಿತಾ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎನ್ಕೆ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಂಚೇಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ. ತಾಲೂಕಿನ ಕಡಬ ಹೋಬಳಿಯ ಮಂಚಿಹಳ್ಳಿ ಗ್ರಾಮದ ಸುರೇಶ್ ಎಂಬುವರ ತೋಟದಲ್ಲಿ ಇದ್ದ ಹಾಳು ಬಾವಿಗೆ ಬಿದ್ದ ಚಿರತೆ. ತುಮಕೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಇದನ್ನ ತಡೆಗಟ್ಟುವಲ್ಲಿ ಅರಣ್ಯ ಇಲಾಖೆ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗಿ ಮನುಷ್ಯನ ಮೇಲೆ ಪ್ರಾಣಹಾನಿ ಮಾಡುತ್ತಿದ್ದು ಇದನ್ನ ತಡೆಗಟ್ಟುವಲ್ಲಿ ಇಲಾಖೆ ಬಹಳಷ್ಟು ಶ್ರಮಿಸುತ್ತಿದ್ದಾರೆ. ಆದರೆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ನಮಗೆ ಒಂದೇ ಒಂದು ಪ್ರಾಣಿಯನ್ನ ಕೊಲ್ಲಲು ಅವಕಾಶ ಇಲ್ಲ. ಹಾಗೂ ಜಿಲ್ಲೆಯಲ್ಲಿ ಚಿರತೆಯಂತಹ ಕಾಡು ಪ್ರಾಣಿಗಳು ಆಹಾರ ಅರಸಿ ಬರುತ್ತಿವೆ. ಇಲ್ಲಿ ಹೆಚ್ಚಾಗಿ ನಾಯಿಗಳು ಸಿಗುತ್ತಿದೆ, ಆದ್ದರಿಂದ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದರು. ಫ್ಯಾಕ್ಟ್ ಏನಾಯ್ತೋ, ಕೇಂದ್ರ ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ನಮಗೆ ಒಂದೇ ಒಂದು ವನ್ಯ ಮೃಗವನ್ನ ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ಇವತ್ತು ನಾವು ಒಂದೇನಾರು ಮಾಡಿ ಹಿಡ್ಕೊಂಡು ಹೋಗ್ಬೇಕು, ಇನ್ನೊಂದ ಬಿಡಬೇಕು, ಅವಕ್ಕೇನಾದ್ರು ಮಾಡಿ ಕೂಂಬಿಂಗ್ ಅಂತ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಕೊಂಡು ಹಾಕಿಕೊಡ್ಬೇಕು. ಶೂಟ್ ಮಾಡೋ ಅಧಿಕಾರ ಮತ್ತೊಂದು ಸುಪ್ರೀಂ ಕೋರ್ಟ್ ವೈಲ್ಡ್ ಲೈಫ್ ಆ್ಯಕ್ಟು ಮತ್ತು ಫಾರೆಸ್ಟ್ ಆ್ಯಕ್ಟು ರಿಜಿಟ್ ಮಾಡಿದ ಮೇಲೆ ಇಲ್ಲ, ದುರದೃಷ್ಟವಶಾತ್ ಕಾಡು ಕಡಿಮೆ ಆಗಲಿಲ್ಲ, ಅವು ಈ ಕಡೆ ಬರ್ತವೆ. ಮತ್ತು ಚಿತ್ತೆಗಳಿಗೆ ನಾಯಿ ಮೇಲೆ ಭಾರಿ ಪ್ರೀತಿ, ಊರಲ್ಲಿ ಎಲ್ಲಾರು ನಾಯಿ ಐತೆ ಅಂದರೆ ನೀವು ನಾವು ಯಾರು ತಡೆದ್ರು ಬಿಡಲ್ಲ, ಅವು ಬರ್ತವೆ. ನಾವೇನು ಮಾಡ್ಬೋದು, ಅವು ಕಲ್ಲಲ್ಲಲ್ಲೇ ಬೋನ್ ಇರ್ತೀವಿ, ಬುದ್ಧಿವಂತ ಆಗ್ಬಿಟ್ಟು ಜನದಟ್ರ ಆಗ್ತಾವೆ ಪ್ರಾಣಿಗಳು, ಬುದ್ಧಿವಂತರ ಆಗೋರು. ಆ ಬೋನ್ ಒಳಗೆ ಬೀಳ್ತಾ ಇಲ್ಲ, ಅವರು 5, 6, 7 ಹಿಡಿಸ್ತಾ ಇದ್ದೀವಿ, ಬೋನ್ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೇವೆ ಎಲ್ಲರ ಗಡಿ ದಾಟಿಸ್ಬೇಕು ಅಂತ, ಬಟ್ ಫಾರೆಸ್ಟ್ ಕಡಿಮೆ ಆಗಿರೋದ್ರಿಂದ
ಭಾಳ ಕಷ್ಟ ಆಗಿದೆ. ಚಿತ್ತೆ ಕರಡಿ ಎರಡೂ ಈ ಊರೊಳಗೆ ಬರೋಷ್ಟೇ ನಿರ್ಮಾಣ ಆಗಿದೆ. ಬಟ್ ನಾವೇನ್ ಬೇಕು ಅದು ಮಾಡ್ತಾ ಇದ್ವಿ. ಮತ್ತೆ ಕೊನೆಯದಾಗಿ ಅರವಳಿಕೆ ತಜ್ಞ ಮುರಳಿ ಮಾತನಾಡಿ, ಈ ಚಿರತೆಯು ಸುಮಾರು 3-4 ವರ್ಷ ವಯಸ್ಸಿನದ್ದಾಗಿದ್ದು ಆಹಾರವನ್ನ ಹರಿಸಿ ರಾತ್ರಿ ಬಂದು ಬಿದ್ದಿದೆ ಎಂದು ತಿಳಿಸಿದರು. ಈಗ ಸುಮಾರು 1 ಗಂಟೆ ಚಿರತೆ ಭಾಗ ಬಿಟ್ಟಿದೆ. ಇಲ್ಲಿ ಬಂದು ನೋಡಿದಾಗ ಇದೊಂದು 4-5 ವರ್ಷದ ಒಂದು ಚಿರತೆ ಒಂದು ಭಾಗ ಅನಿಸುತ್ತೆ. ಒಂದು 50 ವರ್ಷ ಈಗ ಬಾವಿಲಿ ಒಂದು 50 ಅಡಿ ಒಂದು ಭಾಳ ಬಾವಿ ನಡೆ ಬಿದ್ದಿರೋದ್ರಿಂದ ನಾವು ಟ್ಯಾಂಕ್ಲೈಸ್ ಮಾಡ್ತೇವೆ. ಕೆಮಿಕಲ್ ಇಮ್ಯುಲೈಸ್ ಮಾಡಿ ಅದನ್ನು ಲಿಫ್ಟ್ ಮಾಡ್ತೇವೆ. ಈಗ ನಾವು 20 ಡೇಸಿಂದ ಫಾಸ್ಟ್ 20 ಡೇಸಿಂದ ಕೆಮಿಕಲ್ ವಲಯ ಮತ್ತು ಕೆಮಿಕಲ್ ವಲಯ ಬ್ಯಾಂಕಲ್ಲಿ 2 ಮಾನವತೆಯಾಗಿ ಬಂದಿರ್ತೇವೆ. ಅದರಲ್ಲಿ ಚಿರತೆ ಕೂಮಿಂಗ್ ಆಪರೇಷನ್ ಮಾಡ್ತಾಯಿದ್ದೀವಿ 20 ಡೇಸಲ್ಲಿ. ಸೊ ಅಲ್ಲೇ ನಾವು ಒಂದು ಕೇಸಸ್ಗಳ ಇಟ್ಟು ಒಂದು 14 ಕೇಸ್ಗಳನ್ನು ಇಟ್ಟು ನಾವು ಚಿರತೆಗೆ ಡೇ ಅಂಡ್ ನೈಟ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಹಾಸನ ಹಾಗೂ ತುಮಕೂರಿನಲ್ಲಿ ಚಿರತೆ ಹಾವಳಿಗಳು ಹೆಚ್ಚಾಗಿದ್ದು ಚಿರತೆಗಳು ಮನುಷ್ಯನ ಮೇಲೆ ಎರಗುವಂತಹ ಸ್ಥಿತಿಯನ್ನ ತಲುಪುತ್ತೇವೆ ಎಂದರು. ಸ್ಥಳದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಪರಿಶ್ರಮದ ಮೂಲಕ ವಿದ್ಯಾರ್ಜನೆ ಮಾಡುವ ಮುಖೇನ ಗುರಿ ತಲುಪಬೇಕೆಂದು ನಿವೃತ್ತ ಪ್ರಾಚಾರ್ಯ ಪರಮಶಿವಯ್ಯರವರು ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಕರೆ ನೀಡಿದರು. ವಿದ್ಯಾರ್ಥಿಗಳು ಪರಿಶ್ರಮದ ಮೂಲಕ ವಿದ್ಯಾರ್ಜನೆ ಮಾಡಿ ಗುರಿ ಮುಟ್ಟಬೇಕೆಂದು ತುಮಕೂರಿನ ನಿವೃತ್ತ ಪ್ರಾಚಾರ್ಯ ಹಾಗೂ ಎಸ್ಪಿಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಪರಮಶಿವಯ್ಯ ಕರೆ ನೀಡಿದರು. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಪರಮಶಿವಯ್ಯ ಮಾತನಾಡಿದರು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯನ್ನ ಕೆಬಿ ಜಯಣ್ಣ ಅವರು ತ್ಯಾಗ ಮಾಡಿ ಕಟ್ಟಿದ್ದು, ಅದನ್ನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು ನಗರದಲ್ಲೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳೆಸಿಕೊಂಡು ಹೋಗುತ್ತಿರುವುದಕ್ಕೆ ಪರಮಶಿವಯ್ಯನವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ತ್ಯಾಗ ಪರಿಶ್ರಮದ ಮೂಲಕ ನಿರ್ಮಿಸಲಾದ ವಿದ್ಯಾಸಂಸ್ಥೆಗೆ ಉತ್ತಮ ಹೆಸರು ತರಲು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದೊಂದಿಗೆ ವಿದ್ಯಾಭ್ಯಾಸ ಮಾಡಬೇಕೆಂದರು. ಸುಸಜ್ಜಿತ ಕಟ್ಟಡ ಪೀಠೋಪಕರಣಗಳು ಹೊಂದಿದರೆ ಸಾಲದು, ಅದಕ್ಕೆ ತಕ್ಕಂತೆ ಶಿಕ್ಷಕರಿಂದ ಅವಶ್ಯಕವಾಗಿದ್ದು ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಬಹಳ ಮುಖ್ಯವಾಗಿರತಕ್ಕಂಥದ್ದು ಶ್ರಮ, ಪರಿಶ್ರಮ ವಿದ್ಯಾರ್ಥಿಗಳಿಗೆ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ದ ಹಾರ್ಡ್ ವರ್ಕ್ ಅನ್ನತಕ್ಕಂಥ ಒಂದು ಅಭಿಪ್ರಾಯ. ಪರಿಶ್ರಮದ ಮುಂದೆ ಮತ್ತೊಂದಿಲ್ಲ. ನೀವು ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಪರಿಶ್ರಮವನ್ನು ಹಾಕಿದರೆ, ಶ್ರಮವನ್ನು ಹಾಕಿದರೆ ಬಹುಶಃ ನಿಮ್ಮ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಬಹುದು. ಇದರಿಂದ ನಿಮಗೂ, ಸಮಸ್ತೆಯವರಿಗೂ ಹಾಗೂ ಪೋಷಕರಿಗೂ, ಅದರ ಮುಖಾಂತರ ಸಮಾಜಕ್ಕೂ ಕೂಡ ನೀವು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಶ್ರಮದ ಜೀವನವನ್ನು, ಅದನ್ನು ಬಸವಣ್ಣವರ ಒಂದು ಸಣ್ಣ ಹಾಡು ಭಾಷೆಯಲ್ಲಿ ಹೇಳ್ತು, ಕಾಯಕವೇ ಕೈಲಾಸ. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆಬಿ ಜಯಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಗುಪ್ತಗಳ ವಿಭಾಗದ ಡಿವೈಎಸ್ಪಿ ಚಂದನ್ ಕುಮಾರ್ ಅವರು, ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕಾಲೇಜಿನ ಪ್ರಾಚಾರ್ಯರಾದ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಉಪನ್ಯಾಸಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳೇ ವೀರಗಾಸೆ ನೃತ್ಯದ ಮೂಲಕ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಸದಾಶಿವನಗರದ ಮಂಜುನಾಥ್ ರೂಪ ದಂಪತಿಗಳ 2 ವರ್ಷ ಅಸುಳೆ ಮಹಾನ್ ವ್ಯಕ್ತಿಗಳ ಹೆಸರನ್ನು ಹೇಳುವ ಮೂಲಕ ಜ್ಞಾಪಕ ಶಕ್ತಿಯನ್ನು ಪ್ರದರ್ಶಿಸಿದೆ. 2 ವರ್ಷದ ಹಸುಳೆ ಅಪಾರ ಜ್ಞಾಪಕ ಶಕ್ತಿಯನ್ನ ಪ್ರದರ್ಶಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ. ತುಮಕೂರಿನ ಸದಾಶಿವನಗರದಲ್ಲಿ ವಾಸವಾಗಿರುವ ಮಂಜುನಾಥ್ ಮತ್ತು ರೂಪಾ ದಂಪತಿಗಳ ಏಕೈಕ 2 ವರ್ಷದ ಮಗು ದೈವಿಕನ ಸಾಧನೆ ಅಪಾರವಾಗಿದೆ. ಭಾರತದ ಮಹಾನ್ ವ್ಯಕ್ತಿಗಳ ಫೋಟೋ ತೋರಿಸಿದರೆ ಆ ವ್ಯಕ್ತಿಗಳ ಹೆಸರನ್ನ ಸುಲಲಿತವಾಗಿ ಹೇಳುವ ಜ್ಞಾಪಕ ಶಕ್ತಿಯನ್ನ ಮಗು ಹೊಂದಿದೆ. 36 ಪ್ರಾಣಿಗಳ ಹೆಸರು, 11 ಹಣ್ಣುಗಳ ಹೆಸರು, ದೇಹದ ಅಂಗಾಂಗಗಳ ಹೆಸರನ್ನ ಮಗು ಕೇಳುವ ಮೂಲಕ ತನ್ನ ಪ್ರತಿಭೆಯನ್ನ ಪ್ರದರ್ಶಿಸಿದೆ. ವೆರಿ ಗುಡ್. ಇದು ರನ್ನ, ಇದು ಇದೇಡಮ್ಮ, ಇದು ಜಾನ್ಸಿ. ಜಾನ್ಸಿ ಸೂಪರ್. ಇದು
ಸೂಪರ್. ಇದಪ್ಪಜಿ ಮಾಸ್ತಿ ಸೂಪರ್. ಇದು ಇದಪ್ಪಜಿ ಸೂಪರ್. ಇದಪ್ಪಜಿ ಇದಪ್ಪಜಿ ಹೇಳಿ ಬೇಗ ಬೇರೆ ಇದಪ್ಪಜಿ. Very good. ಮಗುವಿನಲ್ಲಿರುವ ಅಪಾರ ಜ್ಞಾಪಕ ಶಕ್ತಿ ಬಗ್ಗೆ ನನಗೆ ಅತ್ಯಾಶ್ಚರ್ಯವಾಗಿದೆ ಎಂದು ಮಗುವಿನ ತಂದೆ HMS ಇಂಜಿನಿಯರಿಂಗ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ಇವನು 1 ವರ್ಷ 6 ತಿಂಗಳಿದ್ದಾಗೇನೆ ಈ ಕಾರು ಬಸ್ಸು ಆಟೋನ ಐಡೆಂಟಿಫೈ ಮಾಡೋದು ಸ್ಟಾರ್ಟ್ ಮಾಡ್ದ. ಸೊ ಇವನು ಇಂಟ್ರೆಸ್ಟ್ ನೋಡ್ಬಿಟ್ಟು ನಾವೇನು ಮಾಡಿದ್ವಿ ಅದನ್ನ ರಿಪೀಟಾಗಿ ಇವನಿಗೆ ಹೇಳ್ಸೋಕ್ಕೆ ಪ್ರಯತ್ನ ಪಟ್ವಿ. ಅವನು ತುಂಬ ಚೆನ್ನಾಗಿ ಮೆಮರಿಲಿ ನೆನ್ಪಿಟ್ಕೊಂಡು ಅದನ್ನ ರಿಪೀಟ್ ಮಾಡ್ದ. ಆ ಇಂಟ್ರೆಸ್ಟ್ ನೋಡಿ ನಮ್ಮ ಮನೆಯವರು ಈಗ ಇಂಡಿಯನ್ ಪರ್ಸನಾಲಿಟಿನ ಹೇಳ್ಸೋಣ, ಪ್ರಾಣಿಗಳ ಹೆಸರು ಹೇಳ್ಸೋಣ ಅಂತ ಇನಿಷಿಯೇಟ್ ತಗೊಂಡು ಎಲ್ಲನೂ ತಂದುಕೊಟ್ರು. ತಂದು ಅದನ್ನ ಹೇಳ್ಸಿದ ಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡಿದ್ವಿ. ಅವರು ಅದನ್ನು ನೋಡ್ಬಿಟ್ಟು ಎಕ್ಸಲೆಂಟ್ ಮೆಮರಿ ಕಿಡ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿ ಮೆಮರಿ ಇದೆ, ಎಲ್ಲನೂ ಹೇಳ್ತಾನೆ, ಯಾವುದೇ ಇದನ್ನು ತಪ್ಪಿಲ್ದಂಗೆ ಅದೇ ವ್ಯಕ್ತಿಯ ಹೆಸರನ್ನ ಕರೆಕ್ಟ್ ಆಗಿ ಅವನು ಐಡೆಂಟಿಫೈ ಮಾಡಬಲ್ಲ ಸರ್. ಮಗುವಿನಲ್ಲಿ ಇರುವ ಅಪಾರ ಜ್ಞಾಪಕ ಶಕ್ತಿ ಬಗ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಕಳುಹಿಸಿದಾಗ ಮಗುವಿನಲ್ಲಿರುವ ಪ್ರತಿಭೆ ಮನಗಂಡು ಪ್ರಶಸ್ತಿಯನ್ನ ಕಳುಹಿಸಿದ್ದಾರೆ. ಮಗುವಿನಲ್ಲಿ ಇರುವ ಪ್ರತಿಭೆ ಹಾಗೂ ಜ್ಞಾಪಕ ಶಕ್ತಿ ಬಗ್ಗೆ ನನಗೆ ಅತೀವ ಸಂತೋಷವಾಗಿದೆ ಎಂದು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಯಿ ರೂಪಾರವರು ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮಗಂಗೆ ಫಸ್ಟ್ ಮೆಮೊರಿ ನಮ್ಮ ಮನೆಯವರು ಹೇಳಿದ್ರು, ಒಂದು ದಿವಸ ಮೆಡಿಕಲ್ ಶಾಪ್ಗೆ ಹೋದಾಗ ಐಡೆಂಟಿಫೈ ಮಾಡ್ತಾನೆ ಇದೇನು ಕಲರ್ ಡ್ರೆಸ್ ಹಾಕೊಂಬಂದಿದ್ದೆ ಮಮ್ಮಿ ಅಂತ ಗುರ್ತಿಡ್ದ, ನಮಗೆ ನೆನಪಿರಲ್ಲ ಅಂತ. ಸೊ ಹಂಗೆ ಗೊತ್ತಾಯ್ತು ಯು ಕ್ಯಾನ್ ಮೆಮೊರೈಸ್ ಅಂತ. ಒಂದ್ಸತಿ ಒಂದು ರನ್ನ ಅಂತ ಹೇಳ್ಕೊಟ್ರೆ ನೆಕ್ಸ್ಟ್ ಅವ್ನು ಪ್ರೊನೌನ್ಸ್ ಮಾಡ್ದ ಅಂದರೆ ಖಂಡಿತ ಮತ್ತೆ ಸಂಜೆ ಹೇಳ್ತಾನೆ ಇದ್ದ. ಸೊ ಹಾಗಾಗಿ ನಮಗೆ ಅದು ಅಪ್ಲೋಡ್ ಮಾಡಿದ್ವಿ. ನಮಗೆ ಫಸ್ಟ್ ಡೌಟ್ ಇತ್ತು ಅದು ಅಕ್ಸೆಪ್ಟ್ ಆಗುತ್ತಾ ಇಲ್ಲ ಅಂತ, ಒಂದೇ ಸತಿ ಅಕ್ಸೆಪ್ಟ್ ಆಗಿಬಿಡ್ತು. ಹಾಂ ಆ ಥರ ಹೇಳ್ತೀವಿ. ಓಕೆ ಸರ್, ಅದು ಖುಷಿ ಆಯಿತು ನಂಗೆ ತುಂಬ. ಫಸ್ಟ್ ಅಟೆಂಪ್ಟಲ್ಲೇ ಅದು ಸೆಲೆಕ್ಟ್ ಆಗಿಬಿಡುತ್ತೆ ನಮಗೆ. ಅಷ್ಟು ಅಪ್ರಿಷಿಯೇಷನ್ ಅವಾರ್ಡ್ನ ಎಕ್ಸಲೆಂಟ್ ಮೆಮೊರಿ ಕಿಟ್ಕಂತ ಕೊಡ್ತೀವಿ ಅಂತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಕೊಟ್ಟು ನಮಗೆ ತುಂಬ ಖುಷಿ ಆಯ್ತು. 2 ಇಯರ್ಸ್ಗೆ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾನೆ ನಾವ್ಯಾರು ಊಹೆನೆ ಮಾಡಿರಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಅವನು ಇಷ್ಟೊಂದು ಅವಾರ್ಡ್ ಬರುತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಂದ ಅಂತೇಳಿ. ಸೊ ಅದು ನೋಡಿ ನಮ್ಗೆ ಬಹಳ ಖುಷಿ ಆಯಿತು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಕಾಲೇಜು ಆಟದ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯಿತು. ದೇವನಹಳ್ಳಿ ತಾಲೂಕು ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವು ಪಟ್ಟಣದ ಸರ್ಕಾರಿ ಕಾಲೇಜು ಆಟದ ಮೈದಾನದಲ್ಲಿ 2 ದಿನಗಳ ಕಾಲ ನಡೆಯುತ್ತಿರುವ ಕ್ರೀಡಾಕೂಟವು ತಾಲೂಕು ಅಧ್ಯಕ್ಷ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಚಾಲನೆಗೊಂಡಿತ್ತು. ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನು ಹಿಡಿದು ಮೈದಾನವನ್ನು ಸುತ್ತುವರೆದು ಗಣ್ಯರಿಗೆ ನೀಡಿದರು. ಸರ್ಕಾರಿ ನೌಕರರು ಪ್ರತಿದಿನ ಒಂದನ್ನ ಒಂದು ಒತ್ತಡದ ನಡುವೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ವರ್ಷಕ್ಕೆ 2 ದಿನವಾದರೂ ತಮ್ಮ ಒತ್ತಡದ ಜಂಜಾಟವನ್ನು ಮರೆತು ತಮ್ಮ ಇತರೆ ಸರ್ಕಾರಿ ಇಲಾಖೆಯ ನೌಕರ ಬಂಧುಗಳೊಂದಿಗೆ ಕ್ರೀಡಾ ಮನೋಭಾವದಿಂದ ಬೆರೆತು ಸಂಭ್ರಮಿಸಬೇಕು. ನಮ್ಮಲ್ಲಿರುವ ಕ್ರೀಡಾ ಶಕ್ತಿಯನ್ನು ಪ್ರದರ್ಶಿಸಬೇಕು. ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಮುಖ್ಯ. ಗೆಲುವು ಸೋಲು ಸಾಮಾನ್ಯ. ಇಂದು ಸೋತವರು ಮುಂದಿನ ದಿನದಲ್ಲಿ ಗೆಲುವು ಸಾಧಿಸುವ ಛಲ ಬರುತ್ತದೆ ಹಾಗೂ ಪ್ರತಿದಿನ ದೇಹ ದಂಡಿಸಿ ಆರೋಗ್ಯ ಕಾಪಾಡಿಕೊಳ್ಳುವ ಜವಾಬ್ದಾರಿಯು ನಿಮ್ಮ ಮೇಲಿರುತ್ತದೆ ಎಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದ್ರು. ಏನು ಎಷ್ಟು ಒತ್ತಡದಲ್ಲಿರ್ತೀರೋ ಆ ಜಂಜಾಟಗಳನ್ನೆಲ್ಲ ಮರೆತು ಇವತ್ತು ತಮ್ಮ ಕ್ರೀಡಾ ಮನೋಭಾವವನ್ನು ತೋರಿಸೋದಕ್ಕೋಸ್ಕರ ತಮ್ಮಲ್ಲಿ ನಮ್ಮ ಆಕ್ಟಿವಿಟಿ ಜಾಸ್ತಿ ಆಗಬೇಕು, ಕೆಲಸದ ಒತ್ತಡ ಇದ್ದರೂ ಕೂಡ ಯಾವ ರೀತಿ ನಿಭಾಯಿಸಬೇಕು ಅಂತೇಳಿ ಇವತ್ತು ಪ್ರತಿ ವರ್ಷ ಸರ್ಕಾರಿ ನೌಕರ ಸಂಘಕ್ಕೆ 2 ದಿವಸ ಕ್ರೀಡೆಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಅದರಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಾಳ್ಮೆಯಿಂದ ಯಾವುದೇ ಬೆಳಗ್ಗೆ ಎದ್ದು ಪ್ರತಿದಿನ ಕೆಲಸದ ಒತ್ತಡ ಇದ್ದರೂ ಕೂಡ ಆ ಕೆಲಸಗಳಲ್ಲಿ ನೀವು ಪ್ರತಿದಿನ ಭಾಗವಹಿಸ್ತಾ ಇರ್ತೀರಿ. ಅದು ನಿಮಗೆ ಇವತ್ತು ಹೋಗಿ ಆಫೀಸಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋ ಜಂಜಾಟ ನಿಮ್ಮಲ್ಲಿ ಇರ್ತದೆ. ಆದರೆ ಇವತ್ತು ನೀವು ಕ್ರೀಡೆ ಆಟಗಳನ್ನು ಆಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದೀರಿ, ಬೇಗ ಬೆಳಗ್ಗೆ ಎದ್ದು ಆಟಗಳಲ್ಲಿ ಭಾಗವಹಿಸಿ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಕ್ರೀಡೆಯಲ್ಲಿ ತೋರಿಸಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಇಟ್ಕೊಂಡು ಇಡೀ ದೇವನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಹಲವು ಆಟಗಳಲ್ಲಿ ಮಹಿಳಾ ನೌಕರರು ಮತ್ತು ಪುರುಷ ನೌಕರರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ತಹಶೀಲ್ದಾರ್ ಅಜಿತ್ ಕುಮಾರ್ ರೈ, ಅಧಿಕಾರಿಗಳಾದ ಮುರುಡಯ್ಯ, ಹನುಮಂತೇಗೌಡ, ಹನುಮಂತರಾಯಪ್ಪ, ಮುಖಂಡರಾದ ಮಾರುತಿ, ಚೈತ್ರ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮವಾದ ಸಂಸ್ಕಾರ ಕಲಿಸುವುದು ಅತಿ ಮುಖ್ಯ ಎಂದು ಮಾಜಿ ಸಂಸದ SP ಮುದ್ದನಮೇಗೌಡ ತಿಳಿಸಿದರು.
ಮಕ್ಕಳು ಶೈಕ್ಷಣಿಕವಾಗಿ ಮತ್ತು ದೈಹಿಕವಾಗಿ ಬೆಳೆದರೆ ಸಾಲದು, ಅವರಿಗೆ ಉತ್ತಮವಾದ ಸಂಸ್ಕಾರ ಕಲಿಸುವುದು ಅತಿ ಮುಖ್ಯ ಎಂದು ಮಾಜಿ ಸಂಸದ ಎಸ್ವಿ ಮುದ್ದಹನುಮೇಗೌಡ ತಿಳಿಸಿದರು. ತಿಪಟೂರು ನಗರದ ಕಲ್ಪತರು ಕಾಲೇಜು ಕ್ರೀಡಾಂಗಣದಲ್ಲಿ ಕಲ್ಪತರು ಸೆಂಟರ್ ಸ್ಕೂಲ್ ತಿಪಟೂರು ವತಿಯಿಂದ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಕಲ್ಪಮೌಲ್ಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಅವರು, ಸಮಾಜದಲ್ಲಿ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿ ಬೆಳೆಯಬೇಕು, ಉತ್ತಮ ನಾಗರಿಕ ಸಮಾಜ ನಿರ್ಮಾಣವಾಗಬೇಕು ಎಂದರೆ ಮಕ್ಕಳಿಗೆ ಬಾಲ್ಯದಲ್ಲಿ ಸಂಸ್ಕಾರಯುತವಾದ ಶಿಕ್ಷಣ ನೀಡಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ದೇಶಕ್ಕೆ ಆಸ್ತಿಯಾಗಿ ರೂಪಿಸುವ ಜವಾಬ್ದಾರಿ ಶಿಕ್ಷಕರು, ಮಕ್ಕಳ ಪೋಷಕರು ಹಾಗೂ ಸಮಾಜದ ಮೇಲಿದೆ. ಪ್ರಾಥಮಿಕ ಹಂತದಲ್ಲಿ ನೀಡುವ ಶಿಕ್ಷಣ ಮನುಷ್ಯನ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ಇಂದು ಶಿಕ್ಷಣ ವ್ಯವಸ್ಥೆ ಜಾಗತಿಕ ಮಟ್ಟದಲ್ಲಿ ಬೆಳೆದಿದ್ದು, ಕೇವಲ ರಾಜ್ಯ ರಾಷ್ಟ್ರಮಟ್ಟಕ್ಕಿಂತಲೂ ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನೀಡುವಂತಹ ಶಿಕ್ಷಣ ನೀಡಬೇಕಿದೆ. ಮಕ್ಕಳ ಐಕ್ಯೂ ಬದಲಾವಣೆಯಲ್ಲಿ ಉನ್ನತ ಮಟ್ಟದಲ್ಲಿದ್ದು, ಹಿಂದಿನ ಶಿಕ್ಷಣ ವ್ಯವಸ್ಥೆಗೂ ಈಗಿನ ಶಿಕ್ಷಣ ವ್ಯವಸ್ಥೆಗೂ ಅಗಾಧವಾದ ವ್ಯತ್ಯಾಸವಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಪಿಕೆ ತಿಪ್ಪೇರುದ್ರಪ್ಪ, ಬಿಒ ಮಂಗಳಗೌರಮ್ಮ, ಉಪಾಧ್ಯಕ್ಷರಾದ ಎಸ್ಎಸ್ ನಟರಾಜು, ಕೆಪಿ ರುದ್ರಮುನಿ ಸ್ವಾಮಿ, ಲೇಖಕರಾದ ಆಶಾದೇವಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇವನಹಳ್ಳಿ ತಾಲೂಕು ಕನ್ನಮಂಗಲ ಗ್ರಾಮದ ಎಂವಿಎಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 27ನೇ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ನಡೆಯಿತು. ದೇವನಹಳ್ಳಿ ತಾಲೂಕು ಕನ್ನಮಂಗಲ ಗ್ರಾಮದ ಎಂವಿಎಂ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ 27ನೇ ವಾರ್ಷಿಕೋತ್ಸವವು ಅದ್ದೂರಿಯಿಂದ ನಡೆಯಿತು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಕನ್ನಮಂಗಲ ಗ್ರಾಮದ ಮಾರುತಿ ವಿದ್ಯಾಮಂದಿರ ಶಾಲೆಯ 27ನೇ ವಾರ್ಷಿಕೋತ್ಸವವು ಚಿನ್ನದ ಹಬ್ಬದ ಮೂಲಕ ಎಂವಿಎಂ ಸೆಂಟ್ರಲ್ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮನುಷ್ಯ ಪ್ರತಿದಿನ ಅನುಸರಿಸಬೇಕಾದ ಕ್ರಮಗಳೆಂದರೆ ದೇವರ ನಾಮ ಉಚ್ಚಾರಣೆ ಮಾಡಬೇಕು, ಆಹಾರ ಪದ್ಧತಿ ಕ್ರಮವಾಗಿರಬೇಕು, ಹೊರಗಡೆಯ ಆಹಾರವನ್ನ ಸೇವಿಸಬಾರದು, ವ್ಯಾಯಾಮ ಮಾಡಬೇಕು. ಇದರಿಂದ ನಮ್ಮ ಆರೋಗ್ಯ ಬುದ್ಧಿ ಸುಸ್ಥಿರವಾಗುತ್ತದೆ. ಪೋಷಕರು ಮಕ್ಕಳಿಗೆ ಟಿವಿ ಮೊಬೈಲ್ಗಳಿಂದ ಆದಷ್ಟು ದೂರವಿರಿಸಬೇಕು. ಮಕ್ಕಳನ್ನ ಬೇರೆಯವರೊಂದಿಗೆ ಹೋಲಿಸಿ ನಿಮ್ಮನ್ನು ನೀವು ಕೀಳರಿಮೆಯಿಂದ ಮಾತನಾಡಬೇಡಿ. ಮಕ್ಕಳಲ್ಲಿ ನೈತಿಕತೆ ಬೆಳೆಸಬೇಕಿದೆ. ಮಕ್ಕಳ ಮುಂದೆ ಎಲ್ಲವನ್ನ ಸಕಾರಾತ್ಮಕವಾಗಿ ಮಾತನಾಡಬೇಕು. ಪರಿಸರ ಉಳಿವಿನ ವಾತಾವರಣ ಶಾಲೆಯಲ್ಲಿ ನಿರ್ಮಾಣವಾಗಿದೆ. ಅದನ್ನ ತಮ್ಮ ತಮ್ಮ ಮನೆಗಳ ಹತ್ತಿರವೋ ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಮಕ್ಕಳಾಗಬೇಕು ಎಂದು ನಿವೃತ್ತ ಶೈಕ್ಷಣಿಕ ಸಲಹೆಗಾರ ಶೇಖ್ ಸನ್ವರ್ ಭಾಷಾ ಕಿವಿಮಾತು ಹೇಳಿದರು. ಎರಡನೇದು ಆಹಾರ, ತಿನ್ನುವ ಆಹಾರ ಮೇಲೆ ಗಮನ ಇಟ್ಕೊಂಡು ಸಾತ್ವಿಕ್ ಯಾವ ಆಹಾರ ನಮಗ ಆರೋಗ್ಯ ನೆಮ್ಮದಿ ಕೊಡುತ್ತೋ ಆ ಕಡ ಆಹಾರ ನಾವು ತಗೋಬೇಕು. ಇವಾಗ ಜಂಕ್ ಫುಡ್ ಅಂತ ಬಂದಿದೆ, ಎಲ್ಲಿ ಹೋಗಿದ್ರು ಹೊರಗಡೆ ತಿನ್ನೋದು ಜಾಸ್ತಿ ಆಗಿದೆ. ನಾನು ಯಾವತ್ತನ್ನ ಹೋಟೆಲ್ ಹೋಗೋದ ಮೇಲೆ ಡೇಂಜರಸ್ ಟು ದ ಹೆಲ್ತ್. ಅದಕ್ಕೋಸ್ಕರ ಹೇಳ್ತಾರೆ, ರಾಮ ದೇವರ ನಾಮ ಸ್ಮರಣೆ ಮಾಡಿ ಉಚ್ಚಾರಣೆ ಮಾಡಿದ ಮೇಲೆ ಆಹಾರ ಮೇಲೆ ಗಮನ ಇಟ್ಕೊಂಡು ಆಹಾರ ನಿಮ್ಮ ಪ್ರಸಾದ ಆಗಬೇಕು. ಈ ದೇಹಕ್ಕೆ ನಾವು ಪ್ರಸಾದ ಕೊಡ್ತಾ ಇದ್ದೀವಿ. ಆಹಾರ ಆಹಾರ ತಿಂದ ಮೇಲೆ ನಾವು ವ್ಯಾಯಾಮ, ನಾನು ಹೇಳ್ತಾ ಇರೋದು ಜಿಮ್ಗೆ ಹೋಗಿ ವ್ಯಾಯಾಮ ಕೆಲಸ ಮಾಡೋದು ಶುರು ಮಾಡಬೇಕು, ಅದೇ ವ್ಯಾಯಾಮ. ಸೋಮವಾಗಿರ್ತೀವಿ, ಆಹಾರ ವ್ಯಾಯಾಮ ವಿಹಾರ. ಯಾವಾಗ ಟೈಮ್ ಸಿಕ್ಕತ್ತೋ ಸ್ವಲ್ಪ ಯು ಹ್ಯಾವ್ ಟು ವಾಕ್ ಅರೌಂಡ್ ಗ್ರೀನರೀಸ್, ಚಟ್ನಿ ಬಿಟ್ಬಿಟ್ಟು ಸ್ವಲ್ಪ ನಡಿಬೇಕು. ಆಹಾರ ವ್ಯಾಯಾಮ ವಿಹಾರ ಐದನೇದು ಬಹಳ ಇಂಪಾರ್ಟೆಂಟ್. ವ್ಯವಹಾರ ಈ ಸಂದರ್ಭದಲ್ಲಿ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ಮಕ್ಕಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಅಭಿನಂದಿಸಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಚಿಂತಾಮಣಿಯ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಕ್ರೀಡೆಗಳು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕ್ರೀಡೆಯಿಂದ ಲಭಿಸುತ್ತದೆ.
ಕ್ರೀಡೆಗಳು ಸ್ಪರ್ಧಾ ಮನೋಭಾವ ಬೆಳೆಸುತ್ತವೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ ತಿಳಿಸಿದರು. ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ತಾಲೂಕು ಸರ್ಕಾರಿ ನೌಕರರ ತಾಲೂಕು ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಿ ಜನಾರ್ದನ ರೆಡ್ಡಿ ಮಾತನಾಡಿ, ಕ್ರೀಡೆಗಳಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ಭಾಗವಹಿಸಬೇಕು. ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಆಟದಲ್ಲಿ ಕ್ರೀಡಾ ಮನೋಭಾವನೆ ಮುಖ್ಯ. ಒತ್ತಡದ ನಡುವೆ ಕೆಲಸ ಮಾಡುವುದರಿಂದ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಸಾಮಾನ್ಯವಾಗಿದೆ. ದೈಹಿಕ ವ್ಯಾಯಾಮ ಮತ್ತು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಕಾಯಿಲೆಗಳಿಂದ ದೂರ ಉಳಿಯಲು ಸಾಧ್ಯ ಎಂದು ಹೇಳಿದರು. ಕೂಡ ನಮ್ಮ ಸರ್ಕಾರಿ ನೌಕರರು ಸದೃಢರಾಗ್ತಾರೆ ಅಂತ ಒಂದು ಭಾವನೆಯಿಂದ ಈ ಕ್ರೀಡಾಕೂಟವನ್ನು ಪ್ರತಿ ವರ್ಷ ಆಯೋಜಿಸ್ತಾ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಸರ್ಕಾರಿ ನೌಕರರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಂತಹ ಈ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜನಾರ್ದನ್ ರೆಡ್ಡಿ ಸರ್ಗೆ ಮತ್ತು ತಾಲೂಕು ಉಪಾಧ್ಯಕ್ಷರು ಹಾಗೂ ಇಒ ಹಾಗೂ ನಮ್ಮ ಬಿಇಒ ಅವರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಮಂಜುನಾಥ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಮೇಶ್, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಮೊಳಕಾಲ್ಮೂರು ಪಟ್ಟಣದಲ್ಲಿ ತಂಬಾಕು ನಿಯಂತ್ರಣ ಸಮನ್ವಯ ಸಮಿತಿಯ ವತಿಯಿಂದ ತಂಬಾಕು ಮಾರುವ ಅಂಗಡಿಗಳಿಗೆ ದಾಳಿ ನಡೆಸಿ ತಂಬಾಕು ವಶಕ್ಕೆ ಪಡೆದು ದಂಡ ವಿಧಿಸಿದರು. ಮೊಳಕಾಲ್ಮೂರು ಪಟ್ಟಣದಲ್ಲಿ ತಂಬಾಕು ನಿಯಂತ್ರಣ ಸಮನ್ವಯ ಸಮಿತಿ ವತಿಯಿಂದ ತಂಬಾಕು ಮಾರಾಟ ಮಾಡುವ ಅಂಗಡಿಗಳಿಗೆ ದಾಳಿ ನಡೆಸಿ ತಂಬಾಕು ವಶಕ್ಕೆ ಪಡೆದು ದಂಡ ವಿಧಿಸಿದರು. ಮೊಳಕಾಲ್ಮೂರು ಸರ್ಕಾರ ತಂಬಾಕು ನಿಷೇಧಿಸಿ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಅಂಗಡಿ ಮುಂಗಟ್ಟುಗಳಿಗೆ ದಾಳಿ ಮಾಡಿ ತಂಬಾಕನ್ನು ಮಾರಾಟ ಮಾಡದಂತೆ ತಿಳಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ತುಳಸಿ ರಂಗನಾಥ್ ತಿಳಿಸಿದರು. ಪಟ್ಟಣದಲ್ಲಿ ತಂಬಾಕು ನಿಯಂತ್ರಣ ಸಮನ್ವಯ ಸಮಿತಿ ವತಿಯಿಂದ ತಂಬಾಕು ಮಾರಾಟ ಮಾಡುವ ಅಂಗಡಿಗಳಿಗೆ ದಾಳಿ ನಡೆಸಿ ಮಾತನಾಡಿದರು. ಮೊಳಕಾಲ್ಮೂರು ಪಟ್ಟಣದ ಅಂಗಡಿ ಮುಂಗಟ್ಟುಗಳಿಗೆ ದಂಡ ವಿಧಿಸುವುದರೊಂದಿಗೆ ಮುಂದಿನ ದಿನಗಳಲ್ಲಿ ತಂಬಾಕು ಉತ್ಪನ್ನಗಳು ಮಾರಾಟ ಮಾಡಬಾರದೆಂದು ಎಚ್ಚರಿಕೆ ನೀಡಲಾಗಿದೆ ಎಂದು ತಿಳಿಸಿದರು. ಇವತ್ತು ಜಿಲ್ಲಾ ಮಟ್ಟದಿಂದ ತಂಬಾಕು ನಿಯಂತ್ರಣ ಕಾಯ್ದೆ ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ ಕಟ್ಟುನಿಟ್ಟಾಗಿ ಜಾರಿ ಮಾಡುವ ಸಲುವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಭೇಟಿ ಮಾಡಿ ಅಲ್ಲಿ ಪರಿಶೀಲಿಸಿ ಕಾನೂನಾತ್ಮಕವಾಗಿ ಸ್ಯಾಚುರೇಟರಿ ವಾರ್ನಿಂಗ್ ಏನು ಸರ್ಕಾರದ ವತಿಯಿಂದ ಕೆಲವು ಕಂಪನಿಗಳಿಗೆ ಕೊಟ್ಟಿದ್ದಾರೆ, ಬ್ರ್ಯಾಂಡೆಡ್ ಕಂಪ್ನಿಗಳು, ಅವನ್ನ ಮಾತ್ರ ಸೇಲ್ ಮಾಡಬೇಕು. ಆ ಸೇಲ್ ಮಾಡದಲ್ಲೇ ಇರೋಂಥ ಸಂದರ್ಭದಲ್ಲಿ ಅಂಗಡಿಯ ಮಾಲೀಕರಿಗೆ ನಾವು ಸರ್ಕಾರ ನೋಟಿಸ್ ಕೊಟ್ಟು ದಂಡವನ್ನು ಕೂಡ ವಿಧಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಲೈಸೆನ್ಸ್ಡ್ ಸಿಗರೇಟ್ ಕಂಪ್ನಿಗಳಿರ್ಬೋದು, ಲೈಸೆನ್ಸ್ಡ್ ಬಿಡಿ ಇರ್ಬೋದು, ಅದರಲ್ಲಿ ಏನು ಸರ್ಕಾರ ವಿಧಿಸಿದ ಶಾಸನ ಇರ್ತದಲ್ಲ ಅದು ಎಲ್ಲ ಸಾರ್ವಜನಿಕರಿಗೆ ಕಾಣೋ ರೀತಿಯಲ್ಲಿ ನಮ್ಮದಾಗಿರಬೇಕು. ಅವು ಹಿಂದೆ ಇದ್ದಂಥ ಪಕ್ಷದಲ್ಲಿ ಅದನ್ನು ಲೋಕಲ್ ಬ್ರ್ಯಾಂಡ್ ಅಂತ ಪರಿಗಣಿಸಿ ಅವರಿಗೆ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟು ಮತ್ತೆ ಬರುವ ದಿನಗಳಲ್ಲಿ ಆ ಕಾನೂನನ್ನು ಪಾಲನೆ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಸಲಹೆಗಾರ ಬಿಎಂ ಪ್ರಭುದೇವ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾಂತರಾಜು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಬಿಪಿಎಂ ನವೀನ್ ಹಾಜರಿದ್ದರು. ಉಲ್ಲಂಘನೆ ಆದರೆ ಅವ್ರ ಮೇಲೆ ಕೂಡ ನಾವು ಕೇಸ್ಗಳನ್ನು ದಾಖಲಿಸಿ ಮುಂದೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಸೊ ಇದು ಈ ಚಿತ್ರ ಈ ಮೊಳಕಾಲ್ಮೂರು ತಾಲೂಕಲ್ಲಿ ಕೂಡ ಇವತ್ತು ನಾವು ಎನ್ಫೋರ್ಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಮುನ್ಸಿಪಾಲ್ಟಿ ಚೀಫ್ ಆಫೀಸರು ಎಲ್ಲರೂ ಕೂಡಿ ಈ ಒಂದು ರೇಡನ್ನು ಇವತ್ತು ಮುಂಜಾನೆ ನಾವು ಈ ಮೊಳಕಾಲ್ಮೂರು ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಇದೇ ಮೊದಲನೇ ಬಾರಿ ಸರ್? ಇಲ್ಲ ಇಲ್ಲ, ಇದೇ ಮೊದಲನೇ ಬಾರಿ ಅಲ್ಲ, ಕಳೆದ 2 ವರ್ಷದಿಂದ ಕೂಡ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಮಂತಲ್ಲಿ ಇಲ್ಲಿ ಫಸ್ಟ್ ಇವತ್ತು ಇಲ್ಲಿ ರೇಡ್ ಆಗ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು ಹೋಗಿ ರಾಂಪುರ ಇರ್ಬೋದು, ರಾಂಪುರಲ್ಲಿ ಕೂಡ ಮಾಡಿದ್ದೀವಿ ಈಗಾಗಲೇ. ರಾಂಪುರ, ಮೊಳಕಾಲ್ಮೂರು ಪದೇ ಪದೇ ನಾವು ತಿಂಗಳಿಗೆ ಕನಿಷ್ಠ 1-3 ರೇಡ್ಗಳನ್ನು ಒಂದು ತಿಂಗಳಲ್ಲಿ ಮಾಡಿ. ಗುಬ್ಬಿ ಪಟ್ಟಣದ ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆಯು ಸಂಪೂರ್ಣ ಅಕ್ರಮವಾಗಿ ನಡೆದಿದೆ ಎಂದು ಜಿಲ್ಲಾ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ನರಸೇಗೌಡ ನ್ಯಾಯಾಲಯ ಮೆಟ್ಟಿಲೇರಿದ್ದಾರೆ. ಗುಬ್ಬಿ ತಾಲೂಕಿನ ಇಡುಗುರು ವಿಎಸ್ಎಸ್ನ ಸೊಸೈಟಿ ಚುನಾವಣೆಯು ಸಂಪೂರ್ಣ ಅಕ್ರಮವಾಗಿ ನಡೆದಿದೆ. ಮರು ಚುನಾವಣೆ ನಡೆಸಲು ದಾಖಲೆ ಸಹಿತ ನ್ಯಾಯಾಲಯ ಮೆಟ್ಟಿಲೇರಿರುವುದಾಗಿ ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎನ್ ನರಸೇಗೌಡ ತಿಳಿಸಿದರು. ಪಟ್ಟಣದ ಎಸ್ಎಲ್ವಿ ಕಂಫರ್ಟ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 52 ವರ್ಷದ ಹಿಂದೆ ಆರಂಭವಾದ ಇಡುಗುರು ಸೊಸೈಟಿಯಲ್ಲಿ ಅಕ್ರಮ ಚುನಾವಣೆ ನಡೆದಿರುವುದು ಖಂಡನಾರ್ಹ. ಅಧಿಕಾರ ದರ್ಪ ಮೂಲಕ ವ್ಯವಸ್ಥಿತವಾಗಿ ಚುನಾವಣೆ ನಡೆಸಲು ಸಹಕಾರ ಇಲಾಖಾಧಿಕಾರಿಗಳನ್ನು ಬಳಸಿಕೊಂಡು ಈಗಿನ ಅಧ್ಯಕ್ಷ ಇಡುಗುರು ರವಿ ನಮಗೆ ಚುನಾವಣಾ ತಿಳುವಳಿಕೆ ಪತ್ರವನ್ನು ಹಂಚಿ ಮೂಲಕ ಚುನಾವಣಾ ನಂತರ ಕೈ ಸೇರುವಂತೆ ಮಾಡಿದ್ದಾರೆ. ನನ್ನ ಜೊತೆಗೆ ಇತರೆ ಸದಸ್ಯರಿಗೂ ಇದೇ ಅನುಭವವಾಗಿದೆ. ಸದಸ್ಯರ ಅರಿವಿಗೆ ಬಾರದ ಚುನಾವಣೆ ಬಗ್ಗೆ ಕಾನೂನಾತ್ಮಕ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು.
ಈ ನಿವೇಶನವನ್ನು ಇಂದು ಕಬಳಿಸಿಕೊಂಡ ರವಿ ಅವರು ಅಂಗಡಿ ಮಳಿಗೆ ಕಟ್ಟಿಕೊಂಡು ಬಾಡಿಗೆ ಹಣ ಪಡೆದುಕೊಳ್ಳುತ್ತಿದ್ದಾರೆ. ಈ ನಿವೇಶನದ ಖಾತೆ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ. ಈ ಬಗ್ಗೆ ಪ್ರಶ್ನಿಸಿದ ನನ್ನನ್ನು ಸೊಸೈಟಿಯಿಂದಲೇ ದೂರ ಬಿಡಲು ಕುತಂತ್ರ ಬಳಸಲಾಗುತ್ತಿದೆ. ನಮ್ಮಗಳ ಗಮನಕ್ಕೆ ಬಾರದೆ ಚುನಾವಣೆ ನಡೆಸಲಾಗಿದೆ. ಈ ಜೊತೆಗೆ ಸಹಕಾರಿ ಕಾನೂನು ತಿಳಿಯದ ರವಿ ಅವರು ನನ್ನ ಅವಧಿಯಲ್ಲಿ ಸಾಲ ನೀಡಿರುವ ಬಗ್ಗೆ ಪ್ರಶ್ನಿಸಿದ್ದಾರೆ. ನನ್ನ ತಾಯಿ ಸಹ ಷೇರುದಾರರಾಗಿ ರೈತ ಮಹಿಳೆಯಾಗಿ ಸಾಲ ಪಡೆದಿದ್ದಾರೆ. ಸಾಲ ನೀಡುವಲ್ಲಿ ಜಾತಿ ಮೀಸಲು ಪಾಲಿಸಬೇಕಿದೆ. ಈ ನಿಟ್ಟಿನಲ್ಲಿ ಸುತ್ತಲಿನ ಗ್ರಾಮಗಳ ಹಿಂದುಳಿದ ರೈತರಿಗೆ ಸಾಲ ನೀಡಲಾಗಿದೆ ಎಂದು ಆರೋಪ ಮಾಡಿದರು. ಸೊಸೈಟಿನಲ್ಲಿ ಒಂದು ಜಾಗ ಸೊಸೈಟಿಗೆ ಅಂತ ಕ್ರಯ ಆಗಿರುತ್ತೆ. ಇದು ಕ್ರಯ ಪತ್ರ 1979 23-79 ವಿಸ್ತೀರ್ಣ 68-48 ಇದನ್ನ ಖಾತೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಈಗಿನ ಶಾಸಕರು, ಆವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದರು ಶ್ರೀರಾಮ್ ಅವರು ಸಹಿ ನೋಡಿ ಖಾತೆ ಮಾಡಿಕೊಟ್ಟಿದ್ದಾರೆ. ಈಗೇನಾಗಿದೆ, ಈ ಜಾಗದಲ್ಲಿ ಸನ್ಮಾನ್ಯ ಈಗ ಅಧ್ಯಕ್ಷರಾದ ರವಿರವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪಂಚಾಯತಿನಲ್ಲಿ ಈ ಖಾತೆನ ಈಗ ಕೇಳಿದ್ರೆ ಇದನ್ನೆಲ್ಲ ಅರ್ಧ ಹಾಕ್ಬಿಟ್ಟವ್ರು, ಖಾತೆ ಎಂಟ್ರಿನೇ ಇಲ್ಲ. ಅಕ್ರಮ ಮಾಡಿ ಹಾಳೆನ ಕಿತ್ತೆಸ್ತು, ಆದರೆ ಎಂಟ್ರಿನೇ ಇಲ್ಲ. ನೀವು ತಾಲೂಕು ಆಫೀಸ್ನಲ್ಲಿ ಈಗ ತಗ್ಸಿದ್ರು ಕ್ರೈಮ್ ಪತ್ರ ಸ್ಟಿಲ್ ಟುಡೇ ಅದಕ್ಕೇನೆ ಇದೆ, ಯು ಎಸ್ ಎಸ್ ಎಮ್ಗೆ ಇದೆ. ಈಗ ನೀವು ಇವತ್ತಿನ ಡೇಟ್ನಲ್ಲಿ ತೊಗೊಂಡ್ರು ಇದೆ. ಅಧ್ಯಕ್ಷರಾಗಿದ್ದಾಗ ಅಕ್ರಮ ಮಾಡಿ ಅದನ್ನು ವೈಲೇಟ್ ಮಾಡಿ ನಮ್ಮ ಸ್ವಂತ ಆಸ್ತಿ ಅಂತೇಳಿ ಬಿಲ್ಡಿಂಗ್ ಕಟ್ಟಿ ಶಾಮಿಯಾನದ ಬಾಡಿಗೆ ಕೊಟ್ಟವ್ರಿಗೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ತಿಮ್ಮೇಗೌಡ, ಮುಖಂಡರಾದ ಬೋರಪ್ಪನ ಪಾಳ್ಯಕುಮಾರ್, ಲಕ್ಷ್ಮೀನಾರಾಯಣ್, ಈಶ್ವರ್ ಗೌಡ, ಆನಂದ್, ವರದರಾಜ್ ಗೌಡ, ತಮ್ಮಯ್ಯ ಇತರರು ಇದ್ದರು. ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕರ್ನಾಟಕ ರೈತ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಕಾರ್ಯನಿರತರ ಪತ್ರಕರ್ತರ ಸಂಘದ ಭವನದಲ್ಲಿ ಕರ್ನಾಟಕ ರೈತ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಜೆವಿ ರಘುನಾಥ ರೆಡ್ಡಿ ಮಾತನಾಡಿ, 23 ಡಿಸೆಂಬರ್ ರೈತ ಸಂಘದಿಂದ 13ನೇ ರೈತ ದಿನಾಚರಣೆಯನ್ನು ನಗರದ ಡಿಸಿಸಿ ಬ್ಯಾಂಕ್ ಮುಂಭಾಗ ಹಮ್ಮಿಕೊಳ್ಳಲಾಗಿದೆ. ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಮಾಜಿ ವಿಧಾನಸಭಾಧ್ಯಕ್ಷರು ಹಾಗೂ ಹಾಲಿ ಶ್ರೀನಿವಾಸಪುರದ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿದ್ದಂಥ 13ನೇ ವರ್ಷದ ರೈತರ ವಿಶ್ವ ರೈತರ ದಿನಾಚರಣೆಯನ್ನು 23ಕ್ಕೆ ಸೋಮವಾರ ಬೆಳಗ್ಗೆ 10-11 ಪ್ರವಾಸ ಮಂದಿರದಿಂದ ಉಟ್ಟು ನಗರದಲ್ಲಿ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಈ ದುರ್ಭವಣ ಆವರಣದಲ್ಲಿ ಅದೂರವಾಗಿ ನಮ್ಮ ವಿಶ್ವ ರೈತರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ನಮ್ಮ ಮಾನ್ಯ ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರು, ವಿಧಾನಸೌಧ ಮಾಜಿ ಅಧ್ಯಕ್ಷರು, ಮತ್ತು ಆಡಳಿತ ಶಾಸಕರ ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಜಿ ವಿ ಶಿರಾಮ್ ರೆಡ್ಡಿ ಮಾಜಿ ಶಾಸಕರು, ಸಿ ಪಿ ಎಂ ಮುಖಂಡರಾದಂಥ ಬಾಗೇಪಳ್ಳಿ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಿಶೇಷ ಆಹ್ವಾನಿಗಳಲ್ಲಿ ಆಗಿದ್ದಾರೆ. ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ರೈತ ಸಂಘದ ಅಧ್ಯಕ್ಷರಾದಂಥ ಅಧ್ಯಕ್ಷತೆಯನ್ನು ವಹಿಸಿ, ಮತ್ತು ಟಿ ಸಿ ವೆಂಕಟೇಶ್ ರೆಡ್ಡಿ, ಮತ್ತು ಅನೇಕ ಜನವನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಾದಂಥ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಸರ್ಕಾರಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಮನೆಗಳಲ್ಲಿ ಆದೂರವಾಗಿ ರೈತರ ಕಚೇರಿ ರೈತರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಮೊಟ್ಟ ಮೊದಲನೇ ಬಾರಿಗೆ ಮನವಿಯನ್ನು ಮಾಡ್ತಾ ಈ ಕಾರ್ಯಕ್ರಮ ಹಾಗಾಗಿ ಮೊನ್ನೆ ಇನ್ನೊಂದು ವಿಶೇಷವಾದಂಥ ಒಂದು ನಮ್ಮ ರೈತರ ಪರವಾಗಿ ರಣಮ್ ಅಂತ ಒಂದು ಚಿತ್ರವನ್ನು ನಮ್ಮ ತಾಲೂಕಿನಲ್ಲಿ ಆಡಿಯೋ ಫಂಕ್ಷನಲ್ಲಿ ಆ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಹೀರೋ ಆದಂಥ ಚೇತನ್ ಅವರು, ಮತ್ತು ಹೀರೋಯಿನ್ ಪ್ರಭಾವಂತ ನಮ್ಮ ಹೀರೋಯಿನ್, ಮತ್ತು ನಿರ್ಮಾತ ಅವರು, ಈ ನಮ್ಮ ಸಮುದ್ರಾಣು ಅಂತ ತೆಲುಗು ಡೈರೆಕ್ಟ್ರು ವಿಶೇಷವಾದಂಥ ಸಮುದ್ರಾಣವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ 12 ಗಂಟೆಗೆ ರಣಂ ಚಿತ್ರವನ್ನು ಆಡಿಯೋ ಫಂಕ್ಷನ್ ಅನ್ನು ನಮ್ಮ ರೈತರು. ಈ ಕಾರ್ಯಕ್ರಮಕ್ಕೆ ಕನ್ನಡ ಪರ, ರೈತ ಪರ, ದಲಿತ ಪರ ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು, ಎಲ್ಲಾ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ತಿಪಟೂರಿನಲ್ಲಿ ಸರ್ಕಾರಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಬೆಂಗಳೂರು ವತಿಯಿಂದ ಉಚಿತ ದಂತಪಕ್ತಿ ಜೋಡಣೆ ಶಿಬಿರ ನಡೆಯಿತು.
ತಿಪಟೂರಿನಲ್ಲಿ ಸರ್ಕಾರಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಬೆಂಗಳೂರು ಮತ್ತು ದಂತ ವೈದ್ಯಕೀಯ ಕಾಲೇಜು ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಸ್ಪಂದನ ತಿಪಟೂರು ವತಿಯಿಂದ ಉಚಿತ ದಂತಪಂಕ್ತಿ ಜೋಡಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ತಿಪಟೂರು ನಗರದ ಶ್ರೀ ಸತ್ಯಗಣಪತಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ದಂತಪಂಕ್ತಿ ಜೋಡಣೆ ಶಿಬಿರವನ್ನು ಉದ್ಘಾಟಿಸಿ ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರ ಬೆಂಗಳೂರು ಹಳೆ ವಿದ್ಯಾರ್ಥಿ ಸಂಘ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಎಸ್ ಹಿರೇಮಠ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಜನರಿಗೆ ತಮ್ಮ ವೈದ್ಯಕೀಯ ಕಾಲೇಜು ವತಿಯಿಂದ ಉಚಿತವಾಗಿ ದಂತಪಂಕ್ತಿ ಜೋಡಣೆ ಶಿಬಿರವನ್ನು ಆಯೋಜಿಸಿದ್ದು, ಈ ಶಿಬಿರದ ಉದ್ದೇಶ ಗ್ರಾಮೀಣ ಜನರಿಗೆ ಅದರಲ್ಲೂ ಬಡವರು ನಿರ್ಗತಿಕರು ಹಣ ಖರ್ಚು ಮಾಡಿ ಕೃತಕ ಹಲ್ಲುಗಳನ್ನು ಜೋಡಣೆ ಮಾಡಿಸುವುದಿಲ್ಲ. ಆದ್ದರಿಂದ ನಮ್ಮ ವೈದ್ಯಕೀಯ ಸಂಸ್ಥೆ ಮತ್ತು ವೈದ್ಯಕೀಯ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಶಿಬಿರವನ್ನು ಆಯೋಜಿಸುವ ಮೂಲಕ ಗ್ರಾಮೀಣ ಪ್ರದೇಶಕ್ಕೆ ಸೇವೆ ನೀಡಲಾಗುತ್ತಿದೆ. ಈ ಶಿಬಿರದಲ್ಲಿ 150 ಹೆಚ್ಚು ಜನರು ದಂತಪಂಕ್ತಿ ಜೋಡಣೆಯನ್ನು ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಇದು ಸರ್ಕಾರಿ ದಂತ ಮಹಾವೈದ್ಯಕರಿಂದ ಮತ್ತು ಅಲುಮಿನಿ ಅಸೋಸಿಯೇಷನಿಂದ, ಆಮೇಲೆ ಇಲ್ಲಿ ತಿಪಟೂರು ಲೋಕಲ್ ರೋಟರಿ ಕ್ಲಬ್ನಿಂದ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಒಂದು 150 ಜನಕ್ಕೆ ಮಾಡುವಂಥ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆಯಿಂದ ನಡೀತಾ ಇದೆ. ಇವತ್ತು ನಾಳೆ ಹಿಡಿದ್ರೆ ಕಂಪ್ಲೀಟ್ ಆಗುತ್ತೆ. ಹೆಚ್ಚು ಕಂಪ್ಲೀಟ್ ಆದಮೇಲೆ ಅವರಿಗೆಲ್ಲ ಡೆಲಿವರಿ ಮಾಡಿಬಿಟ್ಟು ಅದು ಸರಿದನ್ನು ನೋಡ್ಕೊಂಡು ವಾಪಸ್ ಹೋಗ್ತೀವಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಮಾಡಿದರೆ ತುಂಬ ಜನ ತಿಪಟೂರು ಆಜುಬಾಜಿನ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಅದು ಹೋಗ್ತೇವೆ. ಕೆಲವರು ಆಗದೆ ಇರೋರಿಗೆ ನೆಕ್ಸ್ಟ್ ಟೈಮ್ ಬಂದು ಮತ್ತೆ ಮಾಡಿಕೊಡ್ತೇವೆ. ಸರ್, ಪರ್ ಪರ್ಸನ್ ಎಷ್ಟು ಖರ್ಚು ಬರ್ಬೋದು ಸರ್? ದಂತ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ರಾಜು, ಡಾಕ್ಟರ್ ಸೌಂದರ್ಯ ರಾಜು, ಡಾಕ್ಟರ್ ಟಿವಿ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಗೃಹ ರಕ್ಷಣಾ ದಿನವನ್ನು ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ಗೃಹ ರಕ್ಷಣಾ ದಳದಿಂದ ಅಖಿಲ ಭಾರತ ಗೃಹ ರಕ್ಷಣಾ ದಿನವನ್ನು ಆಚರಿಸಲಾಯಿತು. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಪಾರ ಜಿಲ್ಲಾಧಿಕಾರಿ ಆರತಿ ಆನಂದ್ ಅವರು ಮಾತನಾಡಿ, ನಿಷೇಧಾಜ್ಞೆ ಹೊರಡಿಸುವುದು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರವೇ ಹೊರತು ಪೊಲೀಸ್ ಇಲಾಖೆ ಏಕ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ ಅಷ್ಟೇ, ಅವರನ್ನು ದೂಷಿಸಬಾರದು ಎಂದು ತಿಳಿಸಿದರು. ನಂತರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಭಿನವ್ ಕಾರೆ ಅವರು ಪ್ರತಿಜ್ಞಾವಿಧಿ ಬೋಧಿಸಿ ಗೃಹ ರಕ್ಷಣಾ ಸಿಬ್ಬಂದಿಯ ಕಾರ್ಯವನ್ನು ಶ್ಲಾಘಿಸಿದರು. ಆದ್ರಿಂದ ಆಮೇಲೆ ಯಾವಾಗ ಜನಗಳು ಸೇರ್ತಾರೆ ದೊಡ್ಡ ಅವರು ಬರೀ ಪಾಟಿ ಮೇಲೆ ನಮ್ಮಿಂದ ಅಪೇಕ್ಷೆ ಮಾಡ್ತಾರೆ. ನಾವು ಪ್ರೊಟೆಸ್ಟ್ ಮಾಡಿ ಬಂದಿದ್ದೀವಿ, ನಮಗೆ ಅವರು ಸಪೋರ್ಟ್ ಮಾಡ್ತಾರೆ. ಒಮ್ಮ ಮಾತು ಅರ್ಥ ಮಾಡ್ಕೋಬೇಕು, ಒಮ್ಮ ಮಾತುಗಳನ್ನು ಹೇಗೆ ಸರ್ಕಾರಕ್ಕೆ ತಲುಪಿಸ್ಬೇಕು. ಅದು ಮಾತಾಡ್ತಾ ಪ್ರೌಡ್ ಎದುರಾಗುತ್ತೆ. ಎದುರಾಗಿದ ಮೇಲೆ ಅಲ್ಲಿ ಸ್ವಲ್ಪ ಇನ್ನೂ ಎಲಿಮೆಂಟ್ಗಳು ಅದನ್ನು ದುರುಪಯೋಗ ಮಾಡಿ ಸೋಲ್ಪೇಟೆ ಒಂದು ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲರೂ ಆ ರೀತಿ ಇರುತ್ತೆ. ರೈತರು ಪ್ರೊಟೆಸ್ಟ್ ಇದು ಅಂತ ಫಂಡಮೆಂಟಲ್ ರೈಟ್, ಬಟ್ ಪ್ರೊಟೆಸ್ಟ್ ಮಾಡ್ತಾ ಮಾಡ್ತಾ ವೈರಸ್ ಬಂದ್ಬಿಟ್ರೆ ಅದನ್ನು ಕಂಡುಕೊಂಡು ನಾವು ಮಾಡಬೇಕು. ಇನ್ನು ಮುಂದಿನ ದಿವಸ ಇದೇ ಸಂದರ್ಭದಲ್ಲಿ ನಿವೃತ್ತ ಗೃಹ ರಕ್ಷಕ ಸಿಬ್ಬಂದಿಯನ್ನು ಸನ್ಮಾನಿಸಿ ಬೀಳ್ಕೊಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ರಘುನಂದನ್, ಗೃಹ ರಕ್ಷಕ ಉಪ ಅಧೀಕ್ಷಕರಾದ ರಾಜೇಂದ್ರನ್ ಸೇರಿದಂತೆ ನೂರಾರು ಗೃಹ ರಕ್ಷಕ ಸಿಬ್ಬಂದಿ ಹಾಜರಿದ್ದರು. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ವಿಚಾರಣಾ ದಿನ ಬಂದಿಗಳಿಗಾಗಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಪ ಕಾರಾಗೃಹದಲ್ಲಿ ಕಾರಾಗೃಹದ ವಿಚಾರಣಾ ದಿನ ಬಂದಿಗಳಿಗಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ರಾಜೇಂದ್ರ ಕುಮಾರ್ ಅವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿ ಹೆಚ್ಚೆ ಸಾತ್ವಿಕ್ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.